ಜನ ನಾವು ಎಲ್ಲೇ ಹೋದ್ರೂ ಸಹ ಜನ ಸ್ಪಂದಿಸ್ತಾವ್ರೆ. ಯುವಕರು ಸಹ ನಮಗೆ ಮುನ್ನುಗ್ಗಿ ಬಂದು ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಕಾಂಗ್ರೆಸ್ ಗೆಲ್ಲಕ್ಕೆ ಒಳ್ಳೆ ವಾತಾವರಣ ಇದೆ ಸರ್. ಇಲ್ಲ ಸರ್, ಅದೇನು ಡ್ಯಾಮೇಜ್ ಆಗೋದಿಲ್ಲ ನಮಗೆ. ನಾವು ಮಾಡಿರೋಂಥ ಕೆಲಸಗಳು, ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿರೋಂಥ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿತಾ ಇದ್ದಾವೆ. ಅದಕ್ಕಿಂತ ಮುಖ್ಯ 2014ರಲ್ಲಿ ಮುದ್ದನಗೌಡರು ಗೆದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಎಲ್ಲ ಹೆಡ್ ಕ್ವಾರ್ಟರ್ಗಳು, ಪ್ರತಿಯೊಂದು ಹೋಬಳಿ ಹೆಡ್ ಕ್ವಾರ್ಟರ್ಗಳು, ಪ್ರತಿಯೊಂದು ಒಂದು ಪಂಚಾಯತ್ನಲ್ಲಿ ಯಾವುದೇ ಹಳ್ಳಿ ಸಹ ಬಿಡದಂಗೆ ಅವರು ಹೋಗಿ ಒಂದು ವಾಟರ್ ಪ್ಲಾಂಟ್ ಇರ್ಬೋದು ಅವರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಹಾಗಾಗಿ ಜನಗಳು ಸಹ ಎಲ್ಲೋದ್ರೂ ನಮ್ಮನ್ನು ವಾಲಂಟಿಯರಾಗಿ ಬಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಾವು ಆ ಥರದ್ದೇನಿಲ್ಲ. ನಾವು ಆ್ಯಕ್ಚುಲಿ ಟಿಕೆಟ್ ಕೇಳಿದ್ವಿ. ನಾವೇನು ಹೊಸದಾಗಿ ಈ ಸಲ ಕೇಳಿರಲಿಲ್ಲ. ನಾವು 2008ರಲ್ಲಿ ಹಾಕಿದ್ದೆ, ಅವಾಗ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. 2013ರಲ್ಲಿ ಹಾಕಿದ್ದೆ, 2018ರಲ್ಲಿ ಹಾಕಿದ್ದೆ, 2018ರಲ್ಲಿ ಕೇಳಿವಿ. ನಮ್ಮ ನಾಯಕರಾದಂಥ ಜಯಚಂದ್ರ ಅವರು ಮಗನಿಗೆ ಟಿಕೆಟ್ ಕೊಡ್ತೀವಿ ಅಂದಾಗ ನಾವು ಅನಿವಾರ್ಯವಾಗಿ ಬಿಟ್ಟಿದ್ವಿ. ಈ ಸಲ ಸೀರಿಯಸ್ ಆಗಿ ಕೇಳಿದ್ವಿ. ನಾವು ಚುನಾವಣೆ ಮಾಡೋಕ್ಕೆ ಎಲ್ಲ ರೀತಿಯ ವಾತಾವರಣ ನಿರ್ಮಾಣ ಮಾಡಿಕೊಂಡು ಎಲ್ಲದಕ್ಕೂ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. ಅನಿವಾರ್ಯ ಹೈಕಮಾಂಡ್ ಅವರು ಬಂದಾಗಂಥ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಬಂದಾಗ ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ತಲೆಬಾಗಿ ಅವರಿಗೆ ಕೆಲಸ ಮಾಡಿದೀವಿ ಸರ್. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಸರ್, ಒಂದಾಗಿ ಕೆಲಸ ಮಾಡ್ತಾ ಇದೀವಿ ಸರ್. ನಮ್ಮ ತಾಲೂಕಲ್ಲಿ ಇವತ್ತಿನ ನಮ್ಮ ಸರ್ವೆ ಪ್ರಕಾರ ಒಂದು 25,000 ಲೀಡಲ್ಲಿ ನಾವು ಮಾಡ್ತಾ ಇದೀವಿ ಸರ್. ಅದು ಆಗುತ್ತೆ ಸರ್. ಕೆಲವರು ಮಾಧುಸ್ವಾಮಿ ಅವರು ಬೇಜಾರಾಗಿದ್ದಾರೆ, ತಾಲೂಕಲ್ಲಿ ಅವರು ಓಡಾಡ್ತಾ ಇಲ್ಲ. ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯ ಮಾಡಿದಂಥ ಅವ್ರದೇ ಆದಂಥ ಅನುಯಾಯಿಗಳ ಪಡೆ ಇದೆ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ. ಅವರೆಲ್ಲ ಈಗ ನಾವು ನೋಡ್ತಾ ಇದೀವಲ್ಲ, ಯಾರೂ ಎದ್ದು ಓಡಾಡ್ತಾ ಇಲ್ಲ. ಹಂಗಾಗಿ ಅದು ಒಂದು ರೀತಿಯಲ್ಲಿ ನಮಗೆ ಅನುಕೂಲವಾದ ವಾತಾವರಣ ಇದೆ ಸರ್. ಸರ್, ಏನಿಲ್ಲ, ಈ ಸಲ ಅನಿವಾರ್ಯ. ಆವಾಗ ಲಾಸ್ಟ್ ಟೈಮು ಸುರೇಶ್ ಬಾಬು ಲೋಕಲ್ ಆಗಿದ್ದರು, ಒಂದ್ಸಲ ಸೋತಿದ್ರು, ಸ್ವಲ್ಪ ಇದಾಗಿದ್ದಾರೆ ಅಂತೇಳಿ ಅವ್ರಿಗೆ ಕೈ ಹಿಡಿದಿದ್ರು. ಈ ಸಲ ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿರೋಂಥ ಸಿದ್ದರಾಮಯ್ಯನವರು, ಈಗ ನಾವು ಕಿರಣ್ ಕುಮಾರ್ ಹೋದ ಕಡೆಗೆಲ್ಲ, ನಮ್ಮ ಸುರೇಶ್ ಬಾಬು ಹೋದ ಕಡೆಗೆಲ್ಲ ಹೇಳ್ತಾವ್ರೆ, ನಮ್ಮ ಕುಲದ ಗೌಡ್ರುಗಳಿರ್ಬೋದು, ಪಂಚಾಯತಿ ಮೆಂಬರ್ಗಳಿರ್ಬೋದು, ಲೀಡರ್ಗಳೆಲ್ಲ ಹೇಳ್ತಾರೆ, ಲಾಸ್ಟ್ ಟೈಮ್ ನಿಮಗೆ ಕೊಟ್ಟಿದ್ದೀವಿ, ಈ ಸಲ ನಾವು ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀವಿ, ಈ ಸಲ ನಮ್ಮ ಓಟು ಸಿದ್ದರಾಮಯ್ಯನಿಗೆ ಅಂತೇಳಿ ಪ್ರತಿಯೊಬ್ಬರು ಹೇಳ್ತಾವ್ರೆ. ಮೊನ್ನೆ ಎಕ್ಸಾಂಪಲು ನಮ್ಮ ಉಳಿಯಾರ್ನಲ್ಲಿ ರೇವಣ ಸಿದ್ದೇಶ್ ಮಠದಲ್ಲಿರ್ಬೋದು, ಮತ್ತು ಇನ್ನೂ ಒಂದು ಕೆಲವೊಂದು ಊರುಗಳಲ್ಲಿ ಕರೆದು ಗೌಡ್ರಿಗೆ ವಾಲಂಟಿಯರ್ ಆಗಿ ಅವರೇ ಕೂಡ ಭಾಷಣ ಕೂಡ ಮಾಡ್ತಾರೆ. ಸರ್, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಸಿದ್ದರಾಮಯ್ಯನವ್ರ ಕೈ ಬಲಪಡಿಸ್ತೀವಿ, ಇಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ಈಗ ನಾನು ನಮ್ಮ ಸಮುದಾಯದವ್ರಿಗಿಂತ ಬೇರೆ ಸಮುದಾಯದವ್ರನ್ನ ಮಾತಾಡಿಸಿ ಅವರ ಒಡನಾಡಿ ಇರುತ್ತಲ್ಲ ಅವ್ರನ್ನೆಲ್ಲ ಮಾತಾಡ್ತಾಗ, ಈ ಸಲ ನಿಮ್ಮ ಸಮುದಾಯದವರೆಲ್ಲ ನಾವು ಸಿದ್ದರಾಮಯ್ಯನ ಪರ ಇದ್ದೀವಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಖಂಡಿತ ಆಗುತ್ತೆ ಸರ್. ಅವ್ರು ಒಬ್ಬರಿಗ ಈಗ ನಮ್ಮ ಕ್ಷೇತ್ರದಾದ್ಯಂತ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಸುಮಾರು 70,000 ಉಪ್ಪಾರ ಭಗೀರಥ ಸಮಾಜದ ಮತಗಳಿದ್ದಾವೆ. ಈಗ ಎಲ್ಲರೂ ನಾವು ಹೋದ ಕಡೆಗೆಲ್ಲ ಹೇಳ್ತಾವ್ರೆ, ಸೋಮಣ್ಣರು ನಮ್ಮ ಎಲ್ಲಂಥದ ಒಬ್ಬ ಇಡೀ ರಾಜ್ಯದಲ್ಲಿ, ಒಬ್ಬ ಹಿಂದುಳಿದಲ್ಲಿ, ನಮ್ಮ ಉಪ್ಪಾರ ಸಮಾಜದಲ್ಲಿ ಒಬ್ಬರೇ ಯಾವುದೇ ಪಕ್ಷದಲ್ಲಿ ಪ್ರತಿನಿಧಿಸಿದಂಥರು ಪುಟ್ಟರಂಗ ಶೆಟ್ಟರು, ಅಂಥವ್ರ ಮೇಲೆ ಇವರು ಹೋಗಿ ಸೋಮಣ್ಣ ಸೋಲ್ಸಕ್ಕೆ ಹೋಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಉಪ್ಪಾರ ಸಮುದಾಯದಲ್ಲಿ ಪ್ರತಿಯೊಬ್ಬರು ತೀರ್ಮಾನ ಮಾಡಿದ್ದಾರೆ ಸರ್. ಪುಟ್ಟರಂಗ ಶೆಟ್ಟರ ಮೇಲೆ ಹೋಗಿದ್ರಲ್ಲ, ಇವ್ರನ್ನೇನಾದ್ರು ಮಾಡಿ ನಾವು ಸೋಲಿಸಬೇಕು ಅಂತೇಳಿ ತೀರ್ಮಾನ ಅವ್ರ ಸಮುದಾಯದಲ್ಲೂ ಕೂಡ ಮಾಡಿದ್ದಾರೆ. ಸರ್, ನಾವು ಈಗಾಗಲೇ ಭೇಟಿ ಮಾಡಿದ್ದೀವಿ ಸರ್. ನಮ್ಮ ಹಂತದಲ್ಲಿ ನಾವು ಭೇಟಿ ಮಾಡಿದ್ವಿ, ಜೊತೆಗೆ ನಮ್ಮ ನಾಯಕರಾದಂಥ ರಾಜೇಂದ್ರನವರು ಸಹ ಭೇಟಿ ಮಾಡಿದರು. ಇವತ್ತು ಸನ್ಮಾನ್ಯ ಮುದ್ದನಗೌಡರು ಸಹ ಅವ್ರ ಮನೆಗೆ ಹೋಗಿ ಅವ್ರನ್ನ ಸಹಾಯ ಕೇಳ್ತಾ ಇದ್ದೀವಿ. ಅವ್ರು ಬಂದರೆ ನಮಗೆ ಅನುಕೂಲ ಆಗುತ್ತೆ. ಅವ್ರು ಏನು ಮಾಡ್ತಾರೆ ನೋಡೋಣ ಸರ್.